हेलो फ्रेंड्स, वेलकम टू स्पर्धा चैंपियन। फ्रेंड्स, नानु अक्टोबर 12 इंपॉर्टेंट करंट अफेयर्स बैगे डिस्कस स्टार्ट मुंचे नम चैनल सब्सक्राइब मारी अंत सब्सक्राइब मारी आगे नम एल्ला वीडियो नोटिफिकेशन केळगे कानिसुत्तिरुव बेल ऐकॉन मेले क्लिक मारी बनी फ्रेंड्स वीडियो स्टार्ट मारोण। निन्ने केळिद प्रश्नेगे उत्तर फस्ट क्वेश्चन, कार्ति याव राज्यद जानपद नृत्य? ಸರಿಯಾದ ಉತ್ತರ ಪಂಜಾಬ್। ಸೆಕೆಂಡ್ ಕ್ವೆಶ್ಚನ್, ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಮಿತಿಯು ತನ್ನ ಪ್ರಧಾನ ಕಚೇರಿಯನ್ನು ಯಾವ ಸ್ಥಳದಲ್ಲಿ ಹೊಂದಿದೆ? ಸರಿಯಾದ ಉತ್ತರ ಜಿನಿವಾ। ಕ್ವಾಡ್ ರಾಷ್ಟ್ರದ ವ್ಯಾಯಾಮ ಮಲಬಾರ್ 2021 ನ ಎರಡನೇ ಹಂತವು ಯಾವ ಪ್ರದೇಶದಲ್ಲಿ ನಡೆಯಲಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಬೇ ಆಫ್ ಬೆಂಗಾಲ। ಕ್ವಾಡ್ ದೇಶಗಳ ನಡುವಿನ ಎರಡನೇ ಹಂತದ ವ್ಯಾಯಾಮ ಮಲ್ಬರ್ 2021 ಅನ್ನು ಬಂಗಾಳ ಕೊಲ್ಲಿಯಲ್ಲಿ ಅಕ್ಟೋಬರ್ 12 ರಿಂದ ಅಕ್ಟೋಬರ್ 15 2021 ರವರೆಗೆ ನಡೆಸಲಾಗುತ್ತದೆ। ಈ ವ್ಯಾಯಾಮ ಮಲ್ಬರ್ 2021 ಹಂತವೊಂದನ್ನು ಪಶ್ಚಿಮ ಪೆಸಿಫಿಕ್ನ ಗುವಂ ಕರಾವಳಿಯಲ್ಲಿ ಫಿಲಿಪೈನ್ ಸಮುದ್ರದಲ್ಲಿ ಆಗಸ್ಟ್ 26 ರಿಂದ ಆಗಸ್ಟ್ 29 2021 ರವರೆಗೆ ನಡೆಸಲಾಯಿತು। ವ್ಯಾಯಾಮ ಮಲಬಾರ್ 2021 ಮಲಬಾರ್ನ 25ನೇ ಆವೃತ್ತಿಯಾಗಿದೆ। ಭಾರತೀಯ ನೌಕಾಪಡೆಯು ಐಎನ್ಎಸ್ ರಣವಿಜಯ್, ಐಎನ್ಎಸ್ ಸತ್ಪುರ, ಪಿ-8 ಲಾಂಗ್ ರೇಂಜ್ ಮ್ಯಾರಿಟೈಮ್ ಪೆಟ್ರೋಲ್ ಏರ್ಕ್ರಾಫ್ಟ್ ಮತ್ತು ಜಲಂತರ್ಗಾಮಿಯೊಂದಿಗೆ ಭಾಗವಹಿಸಲಿದೆ। ಜಪಾನ್ ಮ್ಯಾರಿಟೈಮ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್, ರಾಯಲ್ ಆಸ್ಟ್ರೇಲಿಯನ್ ನೌಕಾಪಡೆ ಮತ್ತು ಯುನೈಟೆಡ್ ಸ್ಟೇಟ್ಸ್ ನೌಕಾಪಡೆ ಈ ವ್ಯಾಯಾಮದಲ್ಲಿ ಭಾಗವಹಿಸುವ ಇತರವುಗಳಾಗಿವೆ। 1992 ರಲ್ಲಿ ಭಾರತೀಯ ನೌಕಾಪಡೆ ಮತ್ತು ಯುಎಸ್ ನೌಕಾಪಡೆಯ ನಡುವಿನ ದ್ವಿಪಕ್ಷೀಯ ಡ್ರಿಲ್ ಆಗಿ ಹಿಂದೂ ಮಹಾಸಾಗರದಲ್ಲಿ ವ್ಯಾಯಾಮ ಮಲಬಾರ್ ಅನ್ನು ಮೊದಲ ಬಾರಿಗೆ ನಡೆಸಲಾಯಿತು। ನಂತರ 2015 ರಲ್ಲಿ ಜಪಾನ್ ಕಾಯಂ ಸದಸ್ಯತ್ವ ಪಡೆಯಿತು। ಭಾರತೀಯ ರೈಲ್ವೆ ಇತ್ತೀಚೆಗೆ ದಕ್ಷಿಣ ಮಧ್ಯ ರೈಲ್ವೆಗಾಗಿ ಎರಡು ದೀರ್ಘ ಪ್ರಯಾಣದ ರೈಲುಗಳನ್ನು ಆರಂಭಿಸಿದೆ। ಈ ಎರಡು ರೈಲುಗಳಿಗೆ ಯಾವ ಹೆಸರಿಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ತ್ರಿಶೂಲ್ ಅಂಡ್ ಗರುಡ। ಭಾರತೀಯ ರೈಲ್ವೇಸ್ ಮೊದಲ ಬಾರಿಗೆ ದಕ್ಷಿಣ ಮಧ್ಯ ರೈಲ್ವೆಗಾಗಿ ತ್ರಿಶೂಲ್ ಮತ್ತು ಗರುಡ ಹೆಸರಿನ ಎರಡು ಉದ್ದದ ಸರಕು ರೈಲುಗಳನ್ನು ಆರಂಭಿಸಿದೆ। ದೀರ್ಘ ಪ್ರಯಾಣದ ರೈಲು ಎಂದರೆ ಈ ರೈಲುಗಳು ಸರಕು ಸಾಗಣೆ ರೈಲುಗಳ ಸಾಮಾನ್ಯ ಸಂಯೋಜನೆಗಿಂತ ಎರಡು ಅಥವಾ ಹಲವು ಪಟ್ಟು ಹೆಚ್ಚು ಮತ್ತು ನಿರ್ಣಾಯಕ ವಿಭಾಗಗಳಲ್ಲಿ ಸಾಮರ್ಥ್ಯದ ನಿರ್ಬಂಧಗಳ ಸಮಸ್ಯೆಗೆ ಅತ್ಯಂತ ಪರಿಣಾಮಕಾರಿ ಪರಿಹಾರಗಳನ್ನು ಒದಗಿಸುತ್ತದೆ। ತ್ರಿಶೂಲ್ ದಕ್ಷಿಣ ಮಧ್ಯ ರೈಲ್ವೆಯ ಮೊದಲ ದೀರ್ಘ ಪ್ರಯಾಣದ ರೈಲು ಮತ್ತು 177 ವ್ಯಾಗನ್ಗಳನ್ನು ಒಳಗೊಂಡಿದೆ ಅಥವಾ ಮೂರು ಸರಕು ರೈಲುಗಳಿಗೆ ಸಮನಾಗಿರುತ್ತದೆ। ಇದನ್ನು ವಿಜಯವಾಡ ವಿಭಾಗದ ಕೊಂಡಪ್ಪಲ್ಲಿ ನಿಲ್ದಾಣದಿಂದ ಪೂರ್ವ ಕರಾವಳಿ ರೈಲ್ವೆಯ ಕುರ್ದಾ ವಿಭಾಗಕ್ಕೆ ಪ್ರಾರಂಭಿಸಲಾಯಿತು। ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಅಕ್ಟೋಬರ್ 11। ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ 11ರಂದು ಆಚರಿಸಲಾಗುತ್ತದೆ। ಈ ದಿನವನ್ನು 2012ರಿಂದ ಆಚರಿಸಲಾಗುತ್ತಿದೆ। ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಿಕ್ಷಣ, ಪೋಷಣೆ, ಬಾಲ್ಯವಿವಾಹ, ಕಾನೂನು ಮತ್ತು ವೈದ್ಯಕೀಯ ಹಕ್ಕುಗಳ ಸುತ್ತಮುತ್ತಲಿನ ಹುಡುಗಿಯರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ಅಂತಾರಾಷ್ಟ್ರೀಯ ಆಚರಣೆಯ ದಿನವನ್ನು ವಿಶ್ವಸಂಸ್ಥೆಯು ಘೋಷಿಸಿದೆ। ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ತನ್ನ ಅಂಗಸಂಸ್ಥೆಯಾದ ರಿಲಯನ್ಸ್ ನ್ಯೂ ಎನರ್ಜಿ ಸೋಲಾರ್ ಲಿಮಿಟೆಡ್ ಮೂಲಕ ಚೀನಾದ ಒಡೆತನದ ಆರ್ಇಸಿ ಗ್ರೂಪ್ನಲ್ಲಿ ಎಷ್ಟು ಶೇಕಡಾ ಪಾಲನ್ನು ಪಡೆದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, 100%। ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಸಂಪೂರ್ಣ ಒಡೆತನದ ಅಂಗಸಂಸ್ಥೆಯಾದ ರಿಲಯನ್ಸ್ ನ್ಯೂ ಎನರ್ಜಿ ಸೋಲಾರ್ ಲಿಮಿಟೆಡ್ ಚೀನಾದ ಸರ್ಕಾರಿ ಸ್ವಾಮ್ಯದ ಸೌರ ವಿದ್ಯುತ್ ಕಂಪನಿಯಾದ ಆರ್ಇಸಿ ಸೋಲಾರ್ ಹೋಲ್ಡಿಂಗ್ಸ್ ಎಎಸ್ನ 100% ಷೇರುಗಳನ್ನು ಹೊಂದಿದೆ। ಆರ್ಎನ್ಇಎಸ್ಎಲ್ ಆರ್ಇಸಿ ಗ್ರೂಪ್ ಅನ್ನು ಚೀನಾ ನ್ಯಾಷನಲ್ ಬ್ಲೂ ಸ್ಟಾರ್ ಕೋ ಲಿಮಿಟೆಡ್ ನಿಂದ ಎಂಟರ್ಪ್ರೈಸ್ ಮೌಲ್ಯಕ್ಕೆ $771 ಮಿಲಿಯನ್ಗೆ ಸ್ವಾಧೀನಪಡಿಸಿಕೊಂಡಿತು। F1 ಟರ್ಕಿಷ್ ಗ್ರ್ಯಾಂಡ್ ಪ್ರಿಕ್ಸ್ 2021 ಅನ್ನು ಯಾವ ಆಟಗಾರ ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ವಾಲ್ಟೆರಿ ಬೋಟಸ್। ಫಿನ್ಲೆಂಡ್ನ ವಾಲ್ಟೆರಿ ಬೋಟಸ್ ಅಕ್ಟೋಬರ್ 10ರಂದು ನಡೆದ F1
ಟರ್ಕಿಶ್ ಗ್ರ್ಯಾಂಡ್ ಪ್ರಿಕ್ಸ್ 2021 ಅನ್ನು ಗೆದ್ದಿದ್ದಾರೆ. ಇದು ಈ ಋತುವಿನ ಅವರ ಮೊದಲ ಪ್ರಶಸ್ತಿಯಾಗಿದೆ. ನೆದರ್ಲ್ಯಾಂಡ್ನ ಮ್ಯಾಕ್ಸ್ ವೆಸ್ಟರ್ಪೆನ್ ಎರಡನೇ ಸ್ಥಾನವನ್ನು ಪಡೆದರೆ ಸೆರ್ಗಿಯೋ ಪೆರೆಜ್ ಮೂರನೇ ಸ್ಥಾನವನ್ನು ಪಡೆದರು. ಇತ್ತೀಚೆಗೆ ನಿಧನರಾದ ಡಾಕ್ಟರ್ ಅಬ್ದುಲ್ ಕದೀರ್ ಖಾನ್ ಯಾವ ದೇಶದ ಪರಮಾಣು ವಿಜ್ಞಾನಿಯಾಗಿದ್ದರು? ಸರಿಯಾದ ಉತ್ತರ ಆಪ್ಷನ್ ಎ, ಪಾಕಿಸ್ತಾನ್. ಡಾಕ್ಟರ್ ಅಬ್ದುಲ್ ಕದೀರ್ ಖಾನ್ ಪಾಕಿಸ್ತಾನದ ಪರಮಾಣು ಬಾಂಬ್ನ ಪಿತಾಮಹ ಎಂದು ಪರಿಗಣಿಸಲ್ಪಟ್ಟ ವ್ಯಕ್ತಿ. ಇವರು ತಮ್ಮ 85ನೇ ವರ್ಷಕ್ಕೆ ನಿಧನರಾದರು. ಪರಮಾಣು ವಿಜ್ಞಾನಿ ಡಾಕ್ಟರ್ ಖಾನ್ ಪಾಕಿಸ್ತಾನವನ್ನು ವಿಶ್ವದ ಮೊದಲ ಇಸ್ಲಾಮಿಕ್ ಪರಮಾಣು ಶಕ್ತಿಯಾಗಿ ಪರಿವರ್ತಿಸಿದ್ದಕ್ಕಾಗಿ ಮತ್ತು ದೇಶದ ರಕ್ಷಣಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವಲ್ಲಿ ಅವರ ಕೊಡುಗೆಗಳಿಗಾಗಿ ರಾಷ್ಟ್ರೀಯ ನಾಯಕ ಎಂದು ಪ್ರಶಂಸಿಸಲ್ಪಟ್ಟರು. ಇಂದಿನ ಪ್ರಶ್ನೆ, ಫಸ್ಟ್ ಕ್ವಶನ್, ಗುರು ಘಾಸಿದಾಸ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಸೆಕೆಂಡ್ ಕ್ವಶನ್, ತಿರಾನಾ ಯಾವ ದೇಶದ ರಾಜಧಾನಿ?